ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಸಾಕ್ಷರತಾ ಸಪ್ತಾಹದ ಹಿನ್ನೆಲೆಯಲ್ಲಿ ವಯಸ್ಕರಿಗೆ ಶಿಕ್ಷಣ ಕುರಿತು ಲೋಕ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರಾದ ಸುಷ್ಮಾ ಗೊಡ್ಬೋಲೆ ಹಾಗೂ ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರಿನ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ ಅವರೊಂದಿಗೆ ಸಂವಾದ ಡಾಕ್ಟರ್ ಅವರು ಅನಕ್ಷರತೆಯ ಪಿಡುಗನ್ನು ಹಾಕದ ಹೊರತು ಒಂದು ದೇಶದ ಪ್ರಗತಿ ಆರ್ಥಿಕ ಸ್ವಾವಲಂಬನೆ ಸಾಧ್ಯವಿಲ್ಲ ಎಂದು ಈ ಮಾತನ್ನು ಕೇಳ್ತಾ ಇದ್ರೆ ಅನಕ್ಷರತೆ ಎನ್ನುವುದು ನಮ್ಮ ಒಂದು ದೇಶದ ಬಹಳ ದೊಡ್ಡ ತೊಡಕು ಈ ಅನಕ್ಷರತೆಗೆ ಹತ್ತು ಹಲವು ಕಾರಣಗಳಿರುತ್ತೆ ಒಂದೆರಡು ಜನರನ್ನು ಮಾತನಾಡಿಸಿದಾಗ ಅನಕ್ಷರತೆ ಯಾವ ರೀತಿಯ ತೊಂದರೆ ಆಗುತ್ತೆ ಅನ್ನೋದನ್ನು ಮೊದಲು ತಿಳಿದು ನಂತರ ಲೋಕಶಿಕ್ಷಣ ನಿರ್ದೇಶನಾಲಯ ಇದಕ್ಕೆ ಏನೆಲ್ಲ ಕಾರ್ಯಕ್ರಮವನ್ನ ಮಾಡಿದೆ ಅನ್ನೋದನ್ನ ಚುರುಕೊಳ ಪ್ರಯತ್ನನ ಮಾಡೋಣ. ಮೊದ್ಲು ಅನಕ್ಷರತೆ ಹೊಂದಿ ಒಂದಿ ತೊಂದ್ರೆನ ಅನುಭವಿಸೋರಿಬ್ಬರ ಮಾತನ್ನ ಕೇಳಿ ಬಂದಿರೋಣ. ಅಮ್ಮ ಹೆಸರುತಿಮ್ಮಾಸ್. ಆಂಗ್ರಳ್ಳಿ. ಇಲ್ಲ ತುಮಕೂರು ಜಿಲ್ಲೆ. ತುಮಕೂರು ಕುಣಗಲ್ ತಾಲೂಕು ಹೌದು. ಅ ನೀವು ಏನಾದ್ರೂ ಓದಿದೀರಾ? ಇಲ್ಲ ಸರ್. ನಮ್ಮ ಯಾಕೆ ಓದಿಲ್ಲಮ್ಮ? ಅವಾಗ ಮಕ್ಕಳು ಜಾಸ್ತಿ ಊಟಕ್ಕೆ, ಬಟ್ಟೆಗೆ ತೊಂದ್ರೆ. ಕಲಿಸ್ಲಿಲ್ವಲ್ಲ ಏನ್ ಮಾಡ್ತ ಸರ್? ನೀವು ಕೇಳಿಲ್ಲ ದೊಡ್ಡವರ ಆದ್ಮೇಲೆ? ದೊಡ್ಡವರ ಕೇಳೋಕೆ ವಂಟೋದ್ರಲ್ಲ. ಅಪ್ಪ ಅಮ್ಮ ಎಲ್ಲ ಇನ್ಯಾರನ್ನ ಕೇಳವ ಅವನು ಕೇಳೋದಕ್ಕೆ ಆಗಲಿಲ್ಲ ಆಗಲಿಲ್ಲ ನೀವು ಕಲಿಲಿಲ್ಲ ಕಲಿಲಿಲ್ಲ ಈ ಕಲೀದ ಇದರಿಂದ ಏನಾದ್ರು ತೊಂದರೆ ಆಗ್ತಿದೆ ನಿಮಗೆ ತೊಂದರೆ ಇನ್ನೇನು ಈಗ ಎಲ್ಲಾರೂ ಹೋಗ್ಬೇಕು ಅಂದರೆ ನಿಮ್ಮಂಥವ್ರು ಕೇಳಬೇಕು ಒಂದು ಬಸ್ ನಿಲ್ಸಪ್ಪ ಎಲ್ಲಿ ಹೋಗ್ತದೆ ಅಂತ ಕೇಳಬೇಕು ಅದಬೇಕು ಇಂತೆ ತಾವು ಇಳಿಬೇಕು ಅಂತ ಗೊತ್ತಾಗಲ್ಲ ಹಿಂಗೆ ದ್ಯಾಡ್ರು ಮೊದ್ಲೇ ಇನ್ನು ಮತ್ತೊಬ್ಬರನ್ನ ಮಾತನಾಡ್ಸಾಗ ಕರಿಯಮ್ಮ ಯಡಿಯೂರತ್ರ ಜಲಗೆರೆಯಿಂದ ಬಂದಿದ್ದೀವಿ ವಯಸ್ಸು ಅವ್ರ ಐವತ್ ಎಂಟು ವರ್ಷ ಏನೋ ಆಗಿದೆ ಎಷ್ಟನೇ ಕ್ಲಾಸ್ ಓದಿದ್ರಿ ಎರಡನೇ ಕ್ಲಾಸ್ ತಕ್ಕ ಓದಿದ್ದೆ ಸರ್ ನಮ್ಮ ಅಪ್ಪರ ಮನೆ ಆಮೇಲೆ ಅಪ್ಪರು ದನ ಮೇಸಕ್ ಹಾಕಿದ್ರು ಶಾಲೆಗೆ ಹೋಗ್ತೀನಿ ಅಂದ್ರು ಅವರು ದನ ಮೇಸರಿಲ್ಲ ಈಗ ಅಂತ ಹೇಳ್ಬಿಟ್ಟು ದನ ಮೇಸಕ್ಕೆ ಹಾಕಿದ್ವಿ ನನಗೆ ಮಾತ್ರ ಇನ್ನ ಓದ್ಬೇಕು ಅನ್ನೋ ಆಶೆ ಬೇರೆ ಹೇಳ್ತೀರಲ್ಲ ಹಾಡು ಹೇಳ್ತೀವಿ ದೇವ್ರು ಹಾಡು ಹೇಳ್ತೀವಿ ಶೋಭನ ಹಾಡ್ತೀವಿ ತತ್ವ ಹೇಳ್ತೀವಿ ಬಾರೆ ದೊಡ್ಡಮ್ಮ ತಾಯಿ ನೋಡಲು ಬಂದೇವೋ ನಿನ್ನ ನೋಡಲು ಬಂದೆವೋ ನೋಡಲು ಬಂದೆವೋ ನಿನ್ನ ದರ್ಶನ ನೀಡವ್ವ ದರ್ಶನ ನೀಡಮ್ಮ ಅಂತ ನೀವೇನ ಹೇಳ್ಬಿಟ್ರೆ ಸುಮ್ನೆ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಸರ್ ಅವ್ರ್ ಕಲ್ಸೋರ್ ಇಲ್ಲ ಸರ್ ಈಗ ಸಾಕ್ಷರತೆ ಇತ್ತು ಎರಡಕ್ಷರ ಕಲಿಬೇಕು ಅಂತ ಸಾಕ್ಷರತೆದಲ್ಲಿ ಕಲ್ತ್ಕೊಂಡ್ ಸಾಕ್ಷರತೆ ಮಗಳೇ ಓದಿಸ್ತಾ ಅವರು ಓದಿಸ್ತಾ ಇದ್ದಾಗ ಅವ್ರ ಮದ್ವೆ ಆಗ ಒಂಟೋದ್ರು ಸಾಯ್ ಈಗ ಅವ್ರ ಒಂಟೋದ್ ಮೇಲೆ ನಾವು ಅವ್ರ ಸೈನ್ ಮಾಡೋದ್ ಕಲ್ಸಿದ್ರು ಏನೋ ಅಕ್ಷರ ಕಲ್ತ್ಕೊಳ್ಳಿ ಅಂತ ಇದ್ರು ಅವ್ರಿಗೆ ಮದ್ವೆ ಆದ್ರೂ ಒಂಟೋದ್ರು ನಾವು ಈಗ ಸೈನ್ ಮಾಡೋದೊಂದ್ರ ನಿಮ್ಗೆ ನಾನು ಕಲ್ತಿಲ್ಲ ಅಂತ ಏನಾದ್ರು ಬೇಜಾರ್ ಇಲ್ವಾ ಬೇಜಾರ್ ಇದೆ ಸ ನಾನು ಕಲ್ತಿಲ್ವಲ್ಲ ನಾ ಕಕ್ಷರ ನನ್ ಕಲ್ಸ್ಲಿಲ್ವಲ್ಲ ನಮ್ಮ ತಂದೆ ತಾಯಿಯನ್ನ ಬೇಜಾರ್ ಇದ್ದೇ ಐತೆ ಸ ಈಗಲೂ ಸಹಿತ ನಾನು ಕಲಿಬೇಕು ಅನ್ನೋ ಆಸೆ ಶ್ರೋತೃಗಳೇ ಬಡತನ ಅನಕ್ಷರತೆ ಇವೆಲ್ಲವೂ ಕೂಡ ಶಿಕ್ಷಣ ಪಡೆಯದೆ ಇರುವುದಕ್ಕೆ ಹಲವಾರು ಕಾರಣ ಇರಬಹುದು ಹೀಗೆ ಕಲಿಯುವಿಕೆಯ ಅವಕಾಶದಿಂದ ವಂಚಿತರಾದವರಿಗೆ ಕರ್ನಾಟಕದಲ್ಲಿ ಲೋಕ ಶಿಕ್ಷಣ ನಿರ್ದೇಶನಾಲಯದ ಮುಖಾಂತರ ಕಲಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ ಹಿಂದಿನವಾರ ವಾರ ಅಂದರೆ ಸೆಪ್ಟೆಂಬರ್ ಎಂಟರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಎಲ್ಲರೂ ಒಟ್ಟಾಗಿ ಆಚರಿಸಿದ್ದಾರೆ ವಿಶ್ವದಾದ್ಯಂತ ಎಂಟನೆಯ ತಾರೀಕಿನಿಂದ ಹದಿನಾಲ್ಕನೆಯ ತಾರೀಕಿನವರೆಗೆ ಅಂತಾರಾಷ್ಟ್ರೀಯ ಸಾಕ್ಷರತಾ ಸಪ್ತಾಹವೂ ಕೂಡ ನಡೀತಾ ಇದೆ ಈ ಒಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ಸಪ್ತಾಹದ ಹಿನ್ನೆಲೆಯಲ್ಲಿ ನಾವಿಂದು ಮಾತನಾಡಿಸ್ತಾ ಇದ್ದೀವಿ ಲೋಕ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರಾದಂತಹ ಸುಷ್ಮಾ ಗೋಡ್ಬಾಲೆ ಅವರನ್ನ ಸುಷ್ಮಾ ಗೋಡ್ಬಾಲೆ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಹಾಗೇನೆ ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಟಿ ವೆಂಕಟೇಶ್ ನಿರ್ದೇಶಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು ನಮಸ್ಕಾರ ನಮಸ್ಕಾರ ಸರ್ ಈಗಾಗಲೇ ನಾವು ಒಂದಿಬ್ಬರು ಕಲಿಯದೇ ಇರೋ ಹಾಡು ವರ್ಷ ಮೇಲ್ಪಟ್ಟು ಕಲಿಯದೇ ಉಳಿದಂತಹವ್ರನ್ನೆಲ್ಲವ್ರನ್ನೂ ಕೂಡ ಸಾಕ್ಷರನಾಗಿ ಮಾಡೋದಕ್ಕೆ ಹೊರಡ್ತಾ ಇದ್ದೀರಿ ನಮ್ಮ ಕರ್ನಾಟಕದಲ್ಲಿ ಇನ್ನು ಎಷ್ಟು ಜನ ಅನಕ್ಷರಸ್ಥರಿದ್ದಾರೆ ಸುಷ್ಮಾ ಗೌಡಬಳ್ಳಿಯವರು ಎರಡು ಸಾವಿರದ ಹನ್ನೊಂದನೇ ಸೆನ್ಸಸ್ ಒಳಗೆ ನಮ್ಮಲ್ಲಿ ಅನಕ್ಷರಸ್ಥರ ಸಂಖ್ಯೆ ಎಷ್ಟಿತ್ತಂದ್ರೆ ಈಗ ಹನ್ನೊಂದ್ರಿಂದ ಇಲ್ಲಿವರೆಗೆ ನಾವು ಲೆಕ್ಕಾಚಾರ ಮಾಡ್ಕೊಂಡ್ ಬಂದ್ರೆ ಅಂದ್ರೆ ಈಗ ಅಂದಾಜು ಹತ್ತು ವರ್ಷ ಅಂತ ಇಟ್ಕೊಳ್ರಿ ಒಂದ್ ಡಿಕೆಡ್ ಹತ್ತು ವರ್ಷದೊಳಗೆ ನಾವು ಇಲ್ಲಿವರೆಗೆ ಮಾಡಿದಂತ ಎಲ್ಲಾ ಕಾರ್ಯಕ್ರಮದ ಫಲ ಏನಂತಂದ್ರೆ ಈಗ ಬಾಕಿ ಉಳಿದ ಅನಕ್ಷರಸ್ಥರ ಅಂದಾಜು ಅರವತ್ತೈದು ಲಕ್ಷ ಉಳ್ಕೊಂಡಿದ್ದಾರೆ ಇನ್ನು ಹೌದು ಈ ಲಕ್ಷ ಅನಕ್ಷರಸ್ಥರಲ್ಲಿ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ತಾವು ಲೋಕ ಶಿಕ್ಷಣ ನಿರ್ದೇಶನಾಲಯದ ವತಿಯಿಂದ ವಿವಿಧ ಯೋಜನೆಗಳ ಮುಖಾಂತರ ವಿವಿಧ ಪರಿಕ್ರಮಗಳ ಮುಖಾಂತರ ಕಲಿಸುವ ಪ್ರಕ್ರಿಯೆಯನ್ನು ಮಾಡ್ತೀರಿ ಅಂತ ಅಂದಾಗ ಡಾಕ್ಟರ್ ವೆಂಕಟೇಶ್ ಅವರೇ ಇಲ್ಲಿ ಕಲಿಯುವುದಕ್ಕೆ ಬರುವಂತಹ ಕಲಿಕಾರ್ತಿಗಳು ಹದಿನೈದು ವರ್ಷವನ್ನು ಕಲಿಯುವ ಪ್ರಕ್ರಿಯೆ ಒಂಥರ ಮೂವತ್ತು ವರ್ಷವನ್ನು ಕಲಿಯೋ ಪ್ರಕ್ರಿಯೆ ಇನ್ನೊಂದು ಥರ ಹೌದು ಆದರೆ ಇಲ್ಲಿ ನವ ನವಸಾಕ್ಷರರಾಗುವಂಥವರ ಅರವತ್ತೈದು ಎಪ್ಪತ್ತು ವರ್ಷವರು ಇರ್ತಾರೆ ಹೌದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹೇಗೆ ಪಾಠ ಮಾಡೋದಕ್ಕೆ ಸಾಧ್ಯ ಇದು ದೊಡ್ಡ ಸವಾಲು ನಮ್ಮ ಕಲಿ ಸಾಕ್ಷರತಾ ಬೋಧಕರಿಗೆ ಇರುವಂಥ ದೊಡ್ಡ ಸವಾಲು ಇದು ಅದಿ ಅದಿಹರಿದವರ ಅಗತ್ಯತೆನೇ ಬೇರೆಯಾಗಿರುತ್ತೆ ವಯಸ್ಕರ ಅಗತ್ಯತೆನೇ ಆಗಿರುತ್ತೆ ಮಧ್ಯ ವಯಸ್ಕರ ಅಗತ್ಯತೆನೇ ಬೇರೆ ಆಗಿರುತ್ತೆ ಅದೇ ಇಲ್ಲಿ ಅಕ್ಷರ ಕಲಿಸೋದು ಅಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ ಪ್ರಾರಂಭದಲ್ಲಿ ಯಾವ ಸಮಸ್ಯೆಯೂ ಆಗೋದಿಲ್ಲ ಮೂರು ಥರದ ಕಲಿಕಾರ್ಥಿಗಳನ್ನ ನಾವು ನೋಡ್ತೇವೆ ಫಾಸ್ಟಾಗಿ ಕಲಿಯುವಂಥವ್ರು ಯುವಕರು ಭಾಳ ಫಾಸ್ಟಾಗಿ ಕಲಿತಾರೆ ಸ್ಕೂಲ್ ಡ್ರಾಪ್ಔಟ್ಸು ಭಾಳ ಫಾಸ್ಟಾಗಿ ಕಲಿತಾರೆ ಶಾಲೆಗೆ ಅಂಥವ್ರು ಸ್ವಲ್ಪ ಕಲಿಕೆ ನಿಧಾನ ಆಗುತ್ತೆ ಹಾಗಾಗಿ ಫಾಸ್ಟಾಗಿ ಕಲಿಯುವಂಥವ್ರಿಗೆ ಸ್ವಲ್ಪ ಬೇ ಸಪ್ರೇಟ್ ಗುಂಪಲ್ಲಿ ಕಲಿಸುವಂಥದ್ದು ಕಲಿಕೆ ನಿಧಾನ ಆದವ್ರಿಗೆ ಪ್ರತ್ಯೇಕವಾದ ಗುಂಪಲ್ಲಿ ಕಲ್ಸು ಅಲ್ಲೇ ಒಂದೇ ಕಲಿಕಾ ಕೇಂದ್ರದಲ್ಲಿ ಎರಡು ಅಥವಾ ಮೂರು ಗುಂಪುಗಳನ್ನ ಮಾಡ್ಕೊಂಡು ಕಲಿಸುವಂತದನ್ನ ನಮ್ಮ ಬೋಧಕರು ಅಳವಡಿಸ್ಕೊಂಡಿದ್ದಾರೆ ಅವರಿಗೆ ತರಬೇತಿ ಇದು ಕಲಿಕಾ ಬೋಧನಾ ಪ್ರಕ್ರಿಯೆ ಇದೆಯಲ್ಲ ಅದು ಬಹಳ ಮುಖ್ಯವಾಗಿ ಇಲ್ಲಿ ಆಗುತ್ತೆ ಕಲಿಕಾ ಬೋಧನೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಕಲಿಸುವಂತ ಕೆಲಸ ನಾವು ಮಾಡ್ತೇವೆ ಅವಧಿ ಆರು ತಿಂಗಳ ಅವಧಿ ಆರು ಗಂಟೆ ನೂರಿಪ್ಪತ್ತು ಗಂಟೆ ಆರು ತಿಂಗಳ ಅವಧಿಯಲ್ಲಿ ಅವರಿಗೆ ಕಲಿಕೆ ಆಗಬೇಕು ಅಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಕಲಿಸುವಂತ ಕೆಲಸವನ್ನ ಮಾಡ್ತೇವೆ ಹಾಗಾಗಿ ಇಲ್ಲಿ ಬೋಧನೆ ಮತ್ತೆ ತರಬೇತಿಯನ್ನ ಕೊಡ್ತೇವೆ ಬೋಧಕರಿಗೆ ಪ್ರಾತ್ಯಕ್ಷಿಕೆ ಮೂಲಕ ಹೇಗೆ ಕಲಿಸಬೇಕು ಅಂತ ಕೇವಲ ನಾ ಒಂದು ಮೊದಲನೇ ಪಾಠ ತೆಗೆದು ನೋಡೋದಾದ್ರೆ ಆ ಮನೆ ಅಂತ ಪಾಠ ಇದೆ ಅಲ್ಲಿ ನಾಲ್ಕು ಮೂರು ಅಕ್ಷರ ಒಂದು ಸ್ವರಚಿಹಿ ಅಷ್ಟೇ ಕಲಿಸ್ತೀವಿ ನಾವು ಆ ಮೂರಕ್ಷರ ಒಂದು ಸ್ವರಚಿಹ್ನೆಯನ್ನು ಬಳಸಿ ಏಳು ಪದಗಳನ್ನು ಮಾಡುವಂತಹದನ್ನ ನಾವು ನಾವು ನೋಡಬಹುದು ಹಾಗಾಗಿ ಆ ಕಲಿಯೋರಿಗೆ ಒಂದು ಆತ್ಮವಿಶ್ವಾಸ ರೂಢಿಯಾಗುತ್ತೆ ಈ ತರದಲ್ಲಿ ಮೂರೇ ಅಕ್ಷರ ಒಂದೇ ಸ್ವರ ಚಿಹ್ನೆ ಆ ನಾಲ್ಕು ಅಕ್ಷರಗಳನ್ನ ಬಳಸಿ ಏಳು ಪದಗಳನ್ನ ಮಾಡಬಹುದು ಅವನು ಆಗ ಅವನಿಗೆ ಏನ್ ಫೀಲ್ ಆಗುತ್ತೆ ಅಂದ್ರೆ ಅವನಿಗೆ ಮನಸ್ಸಿನಲ್ಲಿ ಏನು ಅಂದ್ರೆ ಒಂದು ಆತ್ಮವಿಶ್ವಾಸ ಬರುತ್ತೆ ನಾನು ಕಲಿಬಹುದು ಅವರು ತೀರ್ಮಾನ ಮಾಡ್ಬಿಡ್ತಾರೆ ನಾನು ಯಾಕೆ ಕಲಿಬೇಕು ಈ ವರ್ಷದಲ್ಲಿ ಸರ್ಕಾರಿ ನೌಕರಿ ಕಲಿಬೇಕು ಸೇರ್ಬೇಕು ಆಯ್ತು ಮಾಡ್ಬೇಕು ಅಕ್ಷರ ಕಲ್ತು ಏನ್ ಪ್ರಯೋಜನ ಅನ್ನುವಂತ ಯಕ್ಷ ಪ್ರಶ್ನೆ ಅವ್ರ ಮುಂದೆ ಇರುತ್ತೆ ಈ ಕಲಿಕೆಯ ವಿಧಾನ ಏನಿದೆ ಈ ಅಪ್ರೋಚ್ ಏನಿದೆ ಇದ್ರ ಮೂಲಕ ಹೌದು ನಾನು ಕಲಿಬಹುದು ನಾನು ಓದ್ಬೋದು ಕಡಿಮೆ ಅಕ್ಷರ ಕಲ್ತು ಹೆಚ್ಚು ಬಳಕೆ ಆಗುತ್ತೆ ಅಂತಕ್ಕಂಥ ಇಲ್ಲಿ ಬಳಕೆ ಬಹಳ ಮುಖ್ಯ ಪದ ಬಳಕೆ ಮತ್ತೆ ಅದನ್ನ ಅಕ್ಷರ ರೂಪದಲ್ಲಿ ಅವರು ಗುರುತಿಸುವಂತದ್ದು ಬಹಳ ಮುಖ್ಯ ಹಾಗಾಗಿ ನಮ್ಮ ಕಲಿಕಾ ವಿಧಾನ ಹೇಗೆ ಶುರು ಆಗುತ್ತೆ ಅಲ್ಲಿ ಪ್ರತಿ ಪಾಠದಲ್ಲಿರುವಂಥ ಚಿತ್ರದ ಮೂಲಕ ಶುರು ಆಗುತ್ತೆ ಚಿತ್ರದ ವಿಶ್ಲೇಷಣೆ ಯಾರ್ ಬೇಕಾದ್ರೂ ಮಾಡ್ಬೋದು ಆ ಕೂಡ ಮಾಡ್ಬೋದು ಚಿತ್ರದ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಆ ಚಿ ಆ ಪಾಠದ ಶೀರ್ಷಿಕೆಯನ್ನು ಗುರುತಿಸುವಂತಹ ಪ್ರಕ್ರಿಯೆ ಆಗುತ್ತೆ ಆ ಶೀರ್ಷಿಕೆಯನ್ನು ಗುರುತಿಸಿದ ನಂತರ ಆ ಪಾಠದಲ್ಲಿ ಕಲಿಯುವಂಥ ನಾಲ್ಕು ಹೊಸ ಅಕ್ಷರಗಳೇನಿದೆ ಅದನ್ನ ಬಿಡಿಸುವಂತ ಪ್ರಕ್ರಿಯೆ ಆಗುತ್ತೆ ಆ ಬಿಡಿಸಿದಂತ ಅಕ್ಷರಗಳನ್ನ ಒಂದೊಂದಾಗಿ ಕಲಿಸುವಂತ ಇನ್ನೊಂದು ಹಂತವನ್ನ ನಾವು ತಲುಪ್ತೇವೆ ಈ ನಾಲ್ಕು ಅಕ್ಷರಗಳನ್ನ ಕಲಿತ ನಂತರ ಆ ನಾಲ್ ಮೂರು ಅಕ್ಷರ ಒಂದು ಸ್ವರ ಚಿಹ್ನೆಯನ್ನ ಬಳಸಿ ಪದಗಳನ್ನು ಮಾಡುವಂಥ ಪ್ರಕ್ರಿಯೆ ಶುರುವಾಗುತ್ತೆ ಆ ಆ ನಂತರ ಓದು ಆ ನಂತರ ಅಭ್ಯಾಸ ಮಾಡುವಂತ ಕೆಲಸ ಇಲ್ಲಿ ಆಗುತ್ತೆ ಬಾಳಿಗೆ ಬೆಳಕು ಪುಸ್ತಕವನ್ನು ತೆಗೆದುಕೊಂಡು ನೋಡ್ತಾ ಹೋದರೆ ಅಲ್ಲಿ ಒಂದು ಪಾಠ ಆರಂಭ ಆದರೆ ಅದು ಕೇವಲ ಸೀಮಿತವಾಗದೇನೆ ಮುಂದೆ ಗಣಿತದ ಲೆಕ್ಕಾಚಾರ ಪ್ರತಿಯೊಬ್ಬ ಕಲಿಕಾರ್ಥಿಗಳ ದೈನಂದಿನ ಬದುಕಿಗೆ ಬೇಕಾದಂತಹ ಗಣಿತವನ್ನ ಕಲಿಸ್ತೇವೆ ನಾವು ಇಲ್ಲಿ ಅಂದ್ರೆ ಅಂಕಿಗಳನ್ನ ಪರಿಚಯ ಮಾಡಿಸುವಂಥದ್ದು ಸರಳವಾದ ಕೂಡುವ ಲೆಕ್ಕ ಸರಳವಾದ ಕಳೆಯುವ ಲೆಕ್ಕ ಸರಳವಾದ ಗುಣಾಕಾರ ಸರಳವಾದ ಭಾಗಾಕಾರ ಮತ್ತೆ ತೂಕ ಅಳತೆ ಮೀಟರು ಲೀಟರು ಮತ್ತು ಗಡಿಯಾರವನ್ನು ಸಮಯವನ್ನು ಗುರುತಿಸುವಂತ ಪ್ರಕ್ರಿಯೆ ಹೀಗೆ ದೈನಂದಿನ ಬದುಕಿನಲ್ಲಿ ಒಬ್ಬ ಮನುಷ್ಯ ಏನು ಬಳಕೆ ಮಾಡ್ತಾನೋ ಏನನ್ನ ಅಳವಡಿಸ್ಕೊಳ್ಬೇಕೋ ಅದನ್ನು ಅಂಥ ಲೆಕ್ಕವನ್ನು ಮಾತ್ರ ಕಲಿಸಬೇಕು ಅಂತಹ ಲೆಕ್ಕದ ಅವಶ್ಯಕತೆ ಇರುತ್ತೆ ವೆಂಕಟೇಶ್ ಅವರ ಯಾಕೆ ಅವರ ದೈನಂದಿನ ಬದುಕಿಗೆ ಈ ಮೂಲ ಸಾಕ್ಷರತೆ ಏನಿದೆ ಬುನಾದಿ ಸಾಕ್ಷರತೆ ಇದು ಖಂಡಿತವಾಗೂ ಹೆಲ್ಪ್ ಆಗುತ್ತೆ ಆ ಕಾರಣಕ್ಕಾಗಿ ಅವರನ್ನ ಸ್ವಾವಲಂಬಿಗಳಾಗಲಿಕ್ಕೆ ಇದು ಇಶ್ ಈಗ ಪರಾವಲಂಬಿಗಳು ಯಾವ್ದೇ ಒಂದು ಪತ್ರ ಬಂದ್ರೆ ಬೇರೆಯವ್ರ ಮೂಲಕ ಓದಿಸಬೇಕು ಯಾವ್ದೇ ಒಂದ್ ಲೆಕ್ಕ ಇಡ್ಬೇಕು ಅಂದ್ರೆ ಬೇರೆ ಅವ್ರ ಆಶ್ರಯ ಅಂದ್ರೆ ಪ್ರಾವಲಂಬ ಆಗುತ್ತೆ ಅವರು ಬರೀ ಬಾಯಿ ಲೆಕ್ಕ ಅಷ್ಟೇ ಚಲೋ ಇರ್ತದ ಅವ್ರದ್ದು ಆದ್ರೆ ಅವರಿಗೆ ಅದನ್ನ ಸರಿಯಾಗಿ ದಿನನಿತ್ಯದ ಟ್ರಾನ್ಸಾಕ್ಷನ್ಸ್ ಒಳಗೆ ಬದಕು ಒಳಗೆ ಹೆಂಗೆ ಉಪಯೋಗಿಸಬೇಕು ಅಥವಾ ಚೆಕ್ ತರ್ಲಿಕ್ಕೆ ಹೋದ್ರೆ ಅದನ್ನ ಎಷ್ಟ್ ಅಂಕಿ ಹಾಕ್ಯಾರಪ್ಪ ಅದನ್ನ ಅವರಿಗೆ ತಿಳಿಪಡಿಸಬೇಕಂದ್ರೆ ಅವ್ರು ಕಲಿಬೇಕು ನಾವು ಹಿಂದೆ ಸುಷ್ಮಾ ಗೋಡಂಬರಿ ಅವ್ರೆ ಹಾಲನ್ ಲೆಕ್ಕ ಅಂತಂದ್ರೆ ಗೋಡೆ ಮೇಲೆ ಗೆರೆ ಅಂತ ಈಗ ಗೋಡೆ ಮೇಲೆ ಗೆರೆ ಎಳೆಯೋದು ಬೇಡ ನಿಮ್ಮ ನಿಮ್ಮ ಪುಸ್ತಕವನ್ನು ನೀವೇ ಇಟ್ಕೊಂಡು ಲೆಕ್ಕ ಹಾಕೊಳ್ಳಿ ಇದನ್ನು ಹೇಳ್ಬೋದು ಅದೇ ರೀತಿಯಲ್ಲಿ ಮೂರ್ನಾಲ್ಕು ಕೆಟಗರಿ ಇರೋವಾಗ ಅವರಿಗೆ ಹೇಗೆ ಕಲಿಸ್ತೀರಿ ಅಂತ ಹದಿನೈದು ವರ್ಷದಿಂದ ಮೂವತ್ತು ಮೂವತ್ತರಿಂದ ಐವತ್ತು ಅರವತ್ತರಿಂದ ಮೇಲೆ ಹೀಗೆ ಏನಾದರೂ ಗುಂಪು ಮಾಡ್ತೀರಾ ತಾವು ಗುಂಪು ಮಾಡೋದ್ರೆ ಮ್ಯಾಚಿಂಗ್ ಬ್ಯಾಚಿಂಗ್ ಅಂತ ಮಾಡ್ತೀವಿ ಸರ್ ಅಂದರೆ ಮ್ಯಾಚಿಂಗ್ ಬ್ಯಾಚಿಂಗ್ ಅಂದ್ರೆ ಯಾರು ಕಲ್ಸೋರು ಯಾರು ಕಲಿಯೋರು ಯಾವ ಸಮಯ ಯಾವ ಸ್ಥಳ ಈ ಮ್ಯಾಚಿಂಗ್ ಬ್ಯಾಚಿಂಗ್ ಮಾಡೋ ಸಂದರ್ಭದಲ್ಲಿ ಆ ಕಲಿಸುವವರಿಗೆ ಮತ್ತು ಕಲಿಯುವವರು ಹೊಂದಾಣಿಕೆ ಪಟ್ಟಿ ಅಂತ ಮಾಡ್ತೀವಿ ಆ ಹೊಂದಾಣಿಕೆ ಮಾಡುವಾಗ ಇಂದಿನ ಗಮನಿಸ್ತೇವೆ ವಯಸ್ಸು ಲಿಂಗ ಮತ್ತು ಅವರ ಮನೆಗೂ ಮತ್ತೆ ಕಲಿಕಾ ಇರುವಂಥ ದೂರ ಈ ವಿಷಯಗಳನ್ನ ಗಮನಿಸಿ ಮ್ಯಾಚಿಂಗ್ ಬ್ಯಾಚಿಂಗನ್ನು ಮಾಡ್ತೇವೆ ಅಲ್ಲ ಈ ನಾನೇ ಒಬ್ಬ ಶಿಕ್ಷಕ ಆಗ್ತೀನಿ ಅಂತ ಇಟ್ಕೋಣ ಯಾಕಂತಾರೆ ಒಬ್ಬ ರಿಟೈರ್ಡ್ ಪರ್ಸನ್ನು ಕೂಡ ಈಗ ಶಿಕ್ಷಕನಾಗೋದಕ್ಕೆ ಅವಕಾಶ ಇದೆ ಖಂಡಿತ ಇಲ್ಲ ಆಸಕ್ತಿ ಇರುವಂಥವನು ನಾನು ಸಾಯಂಕಾಲ ಐದು ಗಂಟೆ ಮೇಲೆ ಇಲ್ಲ ನನ್ನ ಆಫೀಸ್ ಕೆಲಸ ಮುಗಿಸಿದ ನಂತರ ಸಾಮಾಜಿಕ ಸೇವೆಗಾಗಿ ನಾನು ಒಂದಿಷ್ಟು ಜನರಿಗೆ ಪಾಠ ಮಾಡ್ತೀನಿ ಅಂತ ಆಸಕ್ತಿ ಇರೋರು ಇರ್ತಾರೆ ಹೌದು ಅವರಿಗೆ ಈ ಮ್ಯಾಚಿಂಗ್ ಬ್ಯಾಚಿಂಗ್ ಹೇಗಾಗಿರೋ ಇದನ್ನ ತರಬೇತಿಯಲ್ಲಿ ನಾವು ಕೊಡ್ತೇವೆ ಸರ್ ತರಬೇತಿಯ ಸಂದರ್ಭದಲ್ಲಿ ಬೋಧನಾ ವಿಧಾನದ ಈ ಹಂತಗಳಿದೆ ಹತ್ತು ಹಂತಗಳಿದೆ ಈ ಹತ್ತು ಹಂತಗಳನ್ನ ಸರಳವಾಗಿ ಅವ್ರಿಗೆ ಹೇಳ್ಕೊಡ್ತೇವೆ ಹೇಗೆ ಕಲಿಕಾರ್ಥಿಗಳ ಜೊತೆ ಚರ್ಚೆ ಮಾಡಬೇಕು ವಯಸ್ಸಾದವ್ರ ಜೊತೆ ಹೇಗೆ ಮಾಡಬೇಕು ಅದೇರಿಯವ್ರ ಜೊತೆ ಹೇಗೆ ಮಾಡಬೇಕು ಚರ್ಚೆನ ಶೀಘ್ರವಾಗಿ ಕಲಿಯೋರಿಗೆ ಹೇಗೆ ಬೋಧನೆ ಮಾಡಬೇಕು ಸ್ಲೋ ಗೆ ಹೇಗೆ ಬೋಧನೆ ಮಾಡಬೇಕು ಅನ್ನೋದನ್ನ ತರಬೇತಿಯ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ತರಬೇತಿ ವ್ಯವಸ್ಥೆ ಹೇಗಿದೆ ಅಂದರೆ ರಾಜ್ಯ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅಂತ ಗುರುತಿಸ್ತೇವೆ ನಾವು ಆ ಸಂಪನ್ಮೂಲ ವ್ಯಕ್ತಿಗಳು ಮುಖ್ಯ ತರಬೇತಿದಾರರು ಅಂತ ಪ್ರತಿ ಪಂಚಾಯತಿಯಿಂದ ಅವರು ಮುಖ್ಯ ತರಬೇತಿದಾರನ್ನು ಗುರುತಿಸ್ತಾರೆ ಅವರಿಗೆ ತರಬೇತಿಯನ್ನು ಕೊಡ್ತಾರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಮುಖ್ಯ ತರಬೇತಿ ತರಬೇತಿ ಆಗುತ್ತೆ ಮುಖ್ಯ ತರಬೇತಿದಾರರು ಸಾಕ್ಷರತಾ ಬೋಧಕರಿಗೆ ತರಬೇತಿಯನ್ನು ಕೊಡ್ತಾರೆ ಅಂದರೆ ತರಬೇತಿ ಪಡೆದವರು ಮಾತ್ರ ಈ ತರಗತಿಯನ್ನು ನಡೆಸಲಿಕ್ಕೆ ಸಾಧ್ಯ ತರಬೇತಿ ಆಗದೇ ನಾನು ಕೇಂದ್ರ ನಡೆಸ್ತೀನಿ ಅನ್ನೋದು ಕಷ್ಟ ಆಗುತ್ತೆ ಯಾಕೆಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು ನಿವೃತ್ತ ಶಿಕ್ಷಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಈಗಾಗಲೇ ಬಿ ಎಡ್ ಡಿ ಎಡ್ ಮಾಡಿದವರು ಅವ್ರಿಗೂ ಸಹ ಈ ಬೋಧನಾ ವಿಧಾನದ ತರಬೇತಿ ಆದರೆ ಮಾತ್ರ ಅವರು ಕಲಿಕಾ ಕೇಂದ್ರ ನಡೆಸಲಿಕ್ಕೆ ಸಾಧ್ಯ ನಾನು ಬಿ ಎಡ್ ಆಗಿದ್ದೀನಿ ಡಿ ಎಡ್ ಆಗಿದ್ದೀನಿ ನಾನು ಶಿಕ್ಷಕರ ತರಬೇತಿ ಪಡ್ಕೊಂಡಿದ್ದೀನಿ ಅಂತಂದ್ರೆ ಹೌದು ನಿಮ್ಮ ಈ ಕಲಿಕಾ ಪ್ರಕ್ರಿಯೆಯಲ್ಲಿ ಸಾಲದು ಮಾಡೋಕ್ಕಾಗಲ್ಲ ಯಾಕಂದ್ರೆ ಪ್ರಾಥಮಿಕ ಅವರು ತರಬೇತಿ ಪಡ್ಕೊಂಡದ್ದು ಪೆಡಗಾಜಿ ಆಧಾರಿತ ಮಕ್ಕಳಿಗೆ ಮಕ್ಕಳಿಗೆ ಮಕ್ಕಳ ಮನಸ್ಸಾಸ್ತ್ರ ಪ್ರಕಾರ ತರಬೇತಿ ಪಡ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ನಾವು ತರಬೇತಿ ಕೊಡೋದು ಅಡಲ್ಟ್ ಸೈಕಾಲಜಿ ಮೇಲೆ ವಯಸ್ಕರ ಮನಸ್ಸಾಸ್ತ್ರವನ್ನ ಆಧರಿಸಿ ತರಬೇತಿಯನ್ನು ಕೊಡ್ತೇವೆ ಹ್ಮ್ ಹಾಗಾಗಿ ನಮ್ಮ ತರಬೇತಿ ಅವರಿಗೆ ಅನಿವಾರ್ಯ ಪ್ರಾರಂಭದಲ್ಲಿ ಮೂರು ದಿನದ ತರಬೇತಿಯನ್ನು ಕೊಡ್ತೀರಿ ಆ ತರಬೇತಿಯನ್ನು ಪಡೆದ ನಂತರನೇ ಕಲಿಕಾ ಕೇಂದ್ರದಲ್ಲಿ ಪಾಠ ಮಾಡುವುದಕ್ಕೆ ಅರ್ಹನಾಗ್ತಾನೆ ಹಾಲು ಇಲ್ಲಿ ನೀವು ಹಾಗಿದ್ರೆ ಎಷ್ಟನೆಯ ತರಗತಿಯವರೆಗಿನ ವಿಷಯವನ್ನು ನಮ್ಮ ಈ ಸಾಕ್ಷರರಿಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀರಿ ಅದು ಇನ್ನೂ ವೈಜ್ಞಾನಿಕವಾಗಿ ಅದ ನಾವು ಸಂಶೋಧನೆಗಳು ಆಗಿದೆ ಅದ್ರ ಪ್ರಕಾರ ಹೇಳೋದಾದರೆ ಸಾಕ್ಷರತಾ ಕೌಶಲ್ಯಗಳು ಓದು ಬರಹ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಸಾಕ್ಷರತಾ ಕೌಶಲ್ಯಗಳು ಮೂರನೇ ತರಗತಿಗೆ ಸಮನಾದಂತಹ ಸಾಕ್ಷರತಾ ಕೌಶಲ್ಯಗಳನ್ನು ನಮ್ಮ ಸಾಕ್ಷರತೆಯಲ್ಲಿ ಕೊಡ್ತೀವಿ ಅವರಿಗೆ ಸುಮಾರು ಒಂದು ಎರಡು ಮೂರು ತರಗತಿ ಅವರ ಸಾಮರ್ಥ್ಯ ಏನಿರುತ್ತೆ ಆರು ತಿಂಗಳ ಅವಧಿಯಲ್ಲಿ ತಾವು ಕಲಿಸೋ ಅಂದ್ರೆ ನಮ್ಮ ನವ ಸಾಕ್ಷರಾಗುವಂತಹ ಆಸಕ್ತಿ ಇರುವಂತವರಿಗೆ ತಾವು ಒಂದು ಎರಡು ಮೂರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಸಾಮರ್ಥ್ಯವನ್ನು ಕಲಿಸೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದಾಗ ವೆಂಕಟೇಶ್ವರೇ ನನಗೆ ಒಂದು ನೆನಪಾಗ್ತಾ ಇದೆ ನಮ್ಮ ಆಕಾಶವಾಣಿಯಲ್ಲಿ ನಾವು ಕಲಿಯುತ್ತಾ ನಲಿಯೋಣ ಎನ್ನುವಂತಹ ಒಂದು ಕಾರ್ಯಕ್ರಮ ಸರಣಿಯನ್ನು ಪ್ರಸಾರ ಮಾಡಿದ್ವಿ ಒಂದರಿಂದ ಮೂರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂತಹ ಕಾರ್ಯಕ್ರಮ ಸರಣಿ ಇದು ಇದರಲ್ಲಿ ನಾವು ಏನೆಲ್ಲ ಕಲಿಸಿದ್ವಿ ಅನ್ನೋದನ್ನು ಒಂದು ಸಣ್ಣ ತುಣುಕನ್ನು ನಿಮ್ಗೆ ಕೇಳಿಸ್ಬಿಡ್ತೀನಿ ಒಂದು ಕಾಗಿ ಬಂದಿತು ತಿಂಡಿ ಎಂದು ನೋಡಿತು ನೋಡಿ ತನ್ನ ಬಳಗವನ್ನು ಕ್ ಕಾವು ಎಂದಿತು ಎಲ್ಲ ಬಂದು ಸೇರಿತು ಮಿಸೋ ಕ್ರಮದ ಬಗ್ಗೆನೂ ಕೂಡ ಒಂದು ಪಾಠವನ್ನು ಪ್ರಸಾರ ಮಾಡಿದ್ವಿ ಚಂದದಿಂದ ನೋಡ್ಕೋತಿದೆ ಎರಡು ಕೋಳಿನ ನಾನು ಚಂದದಿಂದ ನೋಡ್ಕೋತಿದ್ದೆ ಎರಡು ಕೋಳಿನ ಮಾರಿ ಹಬ್ಬ ಮುರಿದು ತಿಂದ್ರು ನಂದನ್ ಕೋಳಿನ ಮಾರಿ ಹಬ್ಬ ಮುರಿದು ತಿಂದ್ರು ನಂದನ್ ಕೋಳಿನ ಎರಡರಲ್ಲಿ ಒಂದು ಹೋಗಿ ಉಳಿದಿದ್ದು ಒಂದು ಮಾತ್ರ ಹೀಗೆ ಹಾಡು ನಾಟಕ ಕಥೆ ಮುಂತಾದವುಗಳ ಮುಖಾಂತರ ನಾವು ಸುಮಾರು ನೂರ ಇಪ್ಪತ್ತ ಎಂಟು ಪಾಠಗಳನ್ನು ಪ್ರಸಾರ ಮಾಡಿದ್ವಿ ಇದು ಕೂಡ ನಮ್ಮ ಸಾಕ್ಷರರಿಗೆ ಹಾಗೂ ಕಲಿಸುವಂಥ ತರಬೇತಿದಾರರಿಗೆ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಆಕಾಶವಾಣಿಯ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ನ ಯೂಟ್ಯೂಬ್ನ ಕಲಿಯುತ್ತಾ ನಲಿಯೋಣ ಎನ್ನುವಂಥ ಪ್ಲೇಲಿಸ್ಟ್ನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಸಾಕ್ಷರರು ಮತ್ತು ಕಲಿಸುವಂಥವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇನ್ನು ತುಣುಕನ ಕೇಳೋದಕ್ಕಿಂತ ಮೊದಲು ನಾವು ತರಬೇತಿಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ನವ ಸಾಕ್ಷರರಿಗೆ ಪಾಠ ಮಾಡತಕ್ಕಂತಹ ಶಿಕ್ಷಕರು ತರಬೇತಿಯನ್ನು ಪಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಸುಷ್ಮಾ ಗೌಡ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ವಯಸ್ಕರ್ ಶಿಕ್ಷಣಾಧಿಕಾರಿ ಇದ್ದಾರೆ ಅವರ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ತಾಲೂಕು ಮಟ್ಟದಲ್ಲಿ ಈ ವರ್ಷದಿಂದ ನಮ್ಮಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಇದ್ದಾರೆ ಬಿಆರ್ಸಿ ಅಂತ ಹೇಳ್ತೀವಿ ಸಂಪನ್ಮೂಲ ಅಧಿಕಾರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನು ಚೌಕಟ್ಟಿದೆ ಅದರ ಜೊತೆಗೆ ನಾವು ಕೈ ಜೋಡಿಸಿ ಅವ್ರ ಮೂಲಕನೇ ಇದು ಗ್ರಾಮೀಣ ಹಂತದಲ್ಲಿ ಅವ್ರ ಮೂಲಕನೇ ಮಾಡೋಕಾಗ ಶಿಕ್ಷಣ ಇಲಾಖೆಯ ಬಿಆರ್ಸಿಗಳು ಬ್ಲಾಕ್ಸನ್ ಯಾರು ಇರ್ತಾರೋ ಅವರೇನೆ ತರಬೇತಿಯನ್ನ ಕೊಡುವ ಹೋಗಿ ಈಗ ಒಬ್ರು ಕಲಿಬೇಕು ಅಥವಾ ಒಬ್ರು ಬೋಧಕರು ನಾನು ನೋಂದಾಯಿಸ್ಕೋಬೇಕಂತಂದ್ರೆ ನಾವು ಆ ಗ್ರಾಮ ಪಂಚಾಯತಿಯಲ್ಲಿ ಯಾವ ಗ್ರಾಮದಲ್ಲಿ ಇದು ಕಲಿಕಾ ಕೇಂದ್ರ ನಾವು ಐಡೆಂಟಿಫೈ ಮಾಡ್ತೀವಿ ಆ ಮುಖ್ಯ ಗುರುಗಳ ಕಡೆ ಹೋಗಿ ಅವರು ಹೇಳಬೇಕು ನಾನು ಇಲ್ಲಿ ಇಷ್ಟ ಇದ್ರ ಬಗ್ಗೆ ನನಗೆ ಆಸಕ್ತಿ ಇದೆ ಅಂತ ಹೇಳಿ ಅಲ್ಲಿ ಆ ಶಾಲಾ ಮುಖ್ಯ ಗುರುಗಳು ಇದಕ್ಕೆಲ್ಲದಕ್ಕೆ ಜವಾಬ್ದಾರಿ ಅಲ್ಲಿ ಬೋಧಕರು ಎಷ್ಟಿದಾರೆ ಆ ಗ್ರಾಮದಲ್ಲಿ ಎಷ್ಟು ಜನ ಕಲಿಕಾರ್ಥಿಗಳಿದ್ದಾರೆ ಆ ಪಟ್ಟಿ ಎಲ್ಲ ಹೊಂದಾಣಿಕೆ ಮಾಡಿ ಇಟ್ಕೊಳ್ಳೋದು ಜವಾಬ್ದಾರಿ ಮುಖ್ಯ ಗುರುತಾರೆ ಗುರುಗಳದ್ದು ಈಗ ಮೇಲ್ವಿಚಾರಣೆ ಮಾಡಲಿಕ್ಕೆ ನಾವು ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ ಇದೆ ಹಾ ಸಿ ಆರ್ ಪಿ ಅವ್ರನ್ನ ನಾವು ಬಳಸ್ತೀವಿ ಸಂಪನ್ಮೂಲ ವ್ಯಕ್ತಿಗಳು ಅವರು ಅದನ್ನ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಇದನ್ನ ನೋಡ್ಬೇಕಾಗ್ತದೆ ಇವ್ರು ಸರಿಯಾಗಿ ಕಲಿಕಾ ಕೇಂದ್ರ ಹೆಂಗ್ ನಡೆದಿದೆ ಹಳ್ಳಿಯಲ್ಲಿ ಬಹಳಷ್ಟು ಜನರು ರಿಟೈರ್ಡ್ ಆದ್ಮೇಲೆ ಹೋಗಿ ನೆಲೆಸುವಂತಹ ಒಂದು ಪ್ರಕ್ರಿಯೆಯನ್ನ ನೋಡ್ತೀವಿ ಅಂತವರು ತಾನು ಕೂಡ ಇಂತಿಷ್ಟು ಸಾರ್ವಜನಿಕ ಸೇವೆ ಮಾಡ್ತೀನಿ ಒಂದಿಷ್ಟು ಜನರಿಗೆ ಕಲಿಸ್ತೀನಿ ಅಂತಂದ್ರೆ ಹತ್ತಿರದಲ್ಲಿರತಕ್ಕಂತಹ ಮುಖ್ಯೋಪಾಧ್ಯಾಯರ ಇಲ್ಲ ಬಿ ಆರ್ ಸಿ ಅವ್ರನ್ನಾದ್ರೂ ಕೇಳಬಹುದು ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿಗೆ ಹೋಗಿ ಹೇಳ್ಬೇಕು ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಹೇಳ್ಬಹುದು ನಾವು ಹಿಂಗೆ ಆಸಕ್ತಿ ಇದೆ ನಮಗೆ ನಾವು ಕಲಿಸ್ತೀವಪ್ಪ ಅಂತ ಹೇಳಿ ಮುಂದ್ ಬರ್ತಾ ಇದೀವಿ ನಾವು ಅಂತ ಹೇಳಿ ಈಗ ಮುಂದ್ ಬರ್ತಾ ಕಲಿಸೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಹೌದು ಸಮೀಕ್ಷೆ ಕಾರ್ಯ ನಡೆಸ್ತೀವಿ ನಾವು ಸಮೀಕ್ಷೆ ಕಾರ್ಯ ಅಂತಂದ್ರೆ ಒಂದ್ ಗ್ರಾಮ ಪಂಚಾಯತಿ ಒಳಗೆ ಒಂದ್ ಅಥವಾ ಎರಡ್ ತಂಡಗಳನ್ನ ಮಾಡ್ತೀವಿ ಎಷ್ಟ್ ಜನ ಅಲ್ಲಿ ಇರ್ತಾರೆ ಎಷ್ಟಿದ್ದಾರೆ ಅದಕ್ಕೆ ಒಂದು ಅಥವಾ ಎರಡ್ ತಂಡ ಅದರದ ಅನುಗುಣವಾಗಿ ಮಾಡ್ಕೋತೀವಿ ಒಂದು ತಂಡದಲ್ಲಿ ಕನಿಷ್ಠ ಒಬ್ರಾರು ಸರ್ಕಾರಿ ನೌಕರರು ಯಾವುದೇ ಒಂದು ಇಲಾಖೆದಾಗಿರ್ಬೋದು ಅಂಗನವಾಡಿ ವರ್ಕರ್ ಆಶಾ ವರ್ಕರ್ ಯಾರು ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಎರಡು ಇಲಾಖೆಯವರು ಅಥವಾ ಅಲ್ಲಿ ಸ್ಥಳೀಯ ಶಿಕ್ಷಕರು ಒಂದು ಯಾವುದೋ ಎನ್ ಜಿ ಒ ಇರ್ಬೋದು ಸರ್ಕಾರೇತರ ಸಂಸ್ಥೆ ಯಾವುದೋ ಟ್ರಸ್ಟ್ನವ್ರು ಇರ್ಬೋದು ಅವ್ರ ಸಹಿತ ಇಂಥ ಸೇವೆ ಮಾಡ್ತಿರ್ಬೋದು ಸಾಕ್ಷರತೆ ಅವ್ರನ್ನ ತೊಗೊಂಡು ಒಂದು ತಂಡ ಮಾಡ್ತೀವಿ ಆ ತಂಡದವರಿಗೆ ನಾವು ನಮೂನೆ ಕೊಡ್ತೀವಿ ಅವರಿಗೂ ಸಹ ಎರಡು ಹಂತದ ನೀಡ್ತೀವಿ ಸಮೀಕ್ಷೆ ಹೆಂಗೆ ಮಾಡಬೇಕು ಅಂತ ಅವ್ರು ಪ್ರತಿ ಮನೆಗೆ ಹೋಗಿ ಅದರಲ್ಲಿ ಎಷ್ಟು ಜನ ಅನಕ್ಷರಿಸ್ತಿರಾದ್ರೆ ಆಮೇಲೆ ಇಲ್ಲಿವರೆಗೆ ನಾವು ಬರೀ ಅನಕ್ಷರಸ್ಥರ ಮಾಹಿತಿ ಪಡಿತಾ ಇದ್ವಿ ಈಗ ನಮ್ ಸಮೀಕ್ಷೆ ನಮೂನೆ ಹೆಂಗಾಗಿದೆ ಅಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಸಾಕ್ಷರತೆ ಜೊತೆಗೆ ನಾವು ಕೌಶಲ್ಯಾಭಿವೃದ್ಧಿ ಸಹಿತ ಕೊಡೋದ್ರಿಂದ ಅದರಲ್ಲಿ ನಾವು ಎಲ್ಲ ಮಾಹಿತಿ ಪಡಿತೀವಿ ಅವರು ಯಾವ ಉದ್ಯೋಗದಲ್ಲಿದ್ದಾರೆ ಆ ವೃತ್ತಿ ಏನು ಯಾವ ವೃತ್ತಿ ಒಳಗೆ ಅವ್ರಿಗೆ ಹೆಚ್ಚಿದ ತರಬೇತಿ ಬೇಕಾಗಿದೆ ಆಮೇಲೆ ಅವ್ರ ಕಡೆ ಮೊಬೈಲ್ ಮೊಬೈಲ್ ಇದೆಯೇನೋ ಆಂಡ್ರಾಯ್ಡ್ ಇದೆಯೋ ಬೇಸಿಕ್ ಇದೆಯೋ ಆಮೇಲೆ ಅವ್ರಿಗೆ ಬ್ಯಾಂಕ್ ಅಕೌಂಟ್ ನಂಬರ್ ಏನು ಅವ್ರು ಹಿಂದೆ ಶಾಲೆ ಬಿಟ್ಟಿದ್ರೇನು ಅಥವಾ ಬಿಟ್ಟಿದ್ ಎಂದೂ ಸ್ಕೂಲಿಗೆ ಹೋಗಿಲ್ಲೇನು ಅಥವಾ ಶಾಲೆ ಬಿಟ್ಟು ಎಷ್ಟು ವರ್ಷ ಆಗಿದೆ ಎಷ್ಟು ವರ್ಷ ಆದಮೇಲೆ ಮರ್ತಿದ್ದಾರೆ ಎಷ್ಟು ಭಾಷೆ ಬರ್ತದೆ ಅವರಿಗೆ ಯಾವ ಭಾಷೆ ಮಾತಾಡ್ಲಿಕ್ಕೆ ಬರ್ತದೆ ಬರೀಲಿಕ್ಕೆ ಬರ್ತದೆ ಅವೆಲ್ಲ ನಾವು ಸಮೀಕ್ಷೆ ಮಾಹಿತಿ ಅದು ಆ ಮಾಹಿತಿ ಮಾತ್ರ ಮುಂದೆ ಅವರು ಅವ್ರಿಗೆ ಬೇರೆ ರೀತಿ ಎಲ್ಲಾ ಕಾರ್ಯಕ್ರಮಗಳಿಗೆ ನಾವು ಜೋಡಣೆ ಮಾಡ್ಬೋದು ಕೇವಲ ಕಲಿಸುವುದಷ್ಟೇ ಅಲ್ಲ ಅವರನ್ನ ಉದ್ಯಮಿಗಳನ್ನಾಗೂ ಮಾಡೋದಕ್ಕೆ ಉದ್ಯಮಶೀಲತಾ ತರಬೇತಿಯನ್ನ ಕೊಡ್ತಿರ್ತಾವು ಹೌದು ಅದಕ್ಕೆ ಈ ಎಲ್ಲಾ ಒಂದು ಮಾಹಿತಿಗಳು ಕೂಡ ಅವಶ್ಯಕ ಆಗಿರತ್ತೆ ಈ ಮಾಹಿತಿಯನ್ನ ಕೇಳೋದಕ್ಕೆ ಬಂದಾಗ ನಮ್ಮ ಕೇಳುಗುರು ಯಾರ್ಯಾರು ಅನಕ್ಷರಸ್ಥರಿದಾರೋ ಬೇಸರ ಪಟ್ಕೊಳ್ಳೋದು ಬೇಡ ನಾನು ಅನಕ್ಷರಸ್ಥ ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ರೀತಿ ಮುಜುಗರನೂ ಬೇಡ ಹೌದು ಬಂದಂತ ಸಮಯದಲ್ಲಿ ದಾಖಲೆಯನ್ನು ಕೊಟ್ಟು ಬಿಡ್ಲಿ ಇನ್ನು ನೀವ್ ಹೇಳ್ತಾ ಇದ್ರಿ ಮನೆ ಮನೆಗೆ ಹೋಗಿ ಸಮೀಕ್ಷೆ ಅಂತ ಬಹಳ ಸುಲಭವಾಗಿ ನಮ್ಮ ಶಿಕ್ಷಕರಿಗೆ ಸಿಕ್ಬಿಡುತ್ತಲ್ವಾ ಸುಷ್ಮಾ ಗೌಡ್ರೆ ಅವರ ಮಕ್ಕಳು ಆ ಶಾಲೆಯಲ್ಲಿ ಓದ್ತಾರೆ ಬಂದಂತ ಸಮಯದಲ್ಲಿ ಅವರು ಸಹಿ ಮಾಡುವ ಜಾಗದಲ್ಲಿ ಹೆಬ್ಬೆಟ್ಟನ್ನ ಒತ್ತಿದ್ರು ಅಂತಂದ್ರೆ ಅವರು ಅನಕ್ಷರಸ್ಥರು ಅಂತ ಅಲ್ಲೇ ಐಡೆಂಟಿಫೈ ಮಾಡಿಬಿಡ್ಬೋದು ಹೌದು ನಿಮಗೆ ಶಾಲಾ ಶಿಕ್ಷಕರು ಇಮಿಡಿಯೇಟ್ ಆಗಿ ಹೇಳೇ ಬಿಡ್ತಾರೆ ಇಂಥ ಮನೆಯಲ್ಲಿ ಇಷ್ಟ ಅನಕ್ಷರ ಅವರಿಗೂ ಅವರಿಗೂ ಆ ಮಾಹಿತಿ ಇರ್ತದೆ ಅಂಗನವಾಡಿ ವರ್ಕರ್ಸಿಗೂ ಈ ಮಾಹಿತಿ ಇರ್ತದೆ ಆದರೆ ನಮಗೆ ಭಾಳ ದೊಡ್ಡ ಸವಾಲು ಎಲ್ಲಿದೆ ಅಂತಂದ್ರೆ ನಗರ ಪ್ರದೇಶದಲ್ಲಿ ಸಮೀಕ್ಷೆ ಮಾಡೋ ಹೊತ್ತಿಗೆ ವಿಶೇಷವಾಗಿ ಎಲ್ಲಿ ವಲಸೆ ಜನರು ಬಂದಿದ್ದಾರೆ ವಲಸಿಗರು ಆಮೇಲೆ ಅವರು ಒಂದು ನಿಮ್ಮ ಕೈಗಾರಿಕಾ ಸಂಕೀರ್ಣದಲ್ಲಿರ್ಬೋದು ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಸಣ್ಣ ಪುಟ್ಟ ಸಂಸ್ಕರಣಾ ಘಟಕದಲ್ಲಿರ್ಬೋದು ಇಟ್ಟಂಗಿ ಭಟ್ಟಿ ಒಳಗಿರ್ಬೋದು ಎ ಪಿ ಎಮ್ ಸಿ ಅಲ್ಲಿರ್ಬೋದು ಅವರು ದಿನಾ ಬೆಳಗಾಗಿದ್ದು ಗ್ರಾಮದಿಂದ ಬರ್ತಾರೆ ಕೆಲಸ ಮಾಡ್ಕೊಂಡು ವಾಪಸ್ ಹೋಗ್ತಾರೆ ಹಾ ಆದರೆ ನಮಗೆ ಅವ್ರನ್ನ ಐಡೆಂಟಿಫೈ ಮಾಡೋ ಹೊತ್ತಿಗೆ ನಾವು ಸಮೀಕ್ಷೆ ಭಿನ್ನ ರೀತಿ ಒಳಗೆ ಮಾಡ್ತೀವಿ ಆಯಾ ಇಲಾಖೆ ಜೊತೆಗೆ ಸಮನ್ವಯ ಇಟ್ಕೊಂಡು ಇಲಾಖಾ ಅಧಿಕಾರಿಗಳ ಮೂಲಕ ಅವ್ರದ್ದು ಮಾಹಿತಿ ಪಡಿತೀವಿ ಈಗ ನಮಗೆ ನಗರ ಪ್ರದೇಶದಲ್ಲಿ ಒಂದು ಪುರಸಭೆಗೆ ಹೋಗಬೇಕಪ್ಪ ಪುರಸಭೆಯಲ್ಲಿ ಎಷ್ಟು ಪೌರ ಅಂದ್ರೆ ನೇರವಾಗಿ ಚೀಫ್ ಆಫೀಸರ್ ಕಡೆ ಹೋಗಿ ಆ ಮಾಹಿತಿ ಪಡಿತೀವಿ ಕೂಡಲೇ ಒಂದು ನೆನಪಾಗ್ತಾ ಪೌರ ವಿಶೇಷ ನೆನಪಾಗಿಯೇ ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ಅಳವಡಿಸಬೇಕು ನಾವು ಅಷ್ಟೋರಿಗೆ ಇಡೀ ರಾಜ್ಯಾದ್ಯಂತ ನಮ್ಮ ಈ ಮೂರು ಕಾರ್ಯಕ್ರಮದ ಒಳಗೆ ಅವ್ರ ಪೌರ ಕಾರ್ಮಿಕರನ್ನ ಸೇರ್ಪಡೆ ಮಾಡ್ಬೇಕಂತ ಹೇಳಿ ಈಗಾಗ್ಲೆ ಮಾರ್ಗಸೂಚಿ ಕೊಟ್ಟಿದ್ದೀವಿ ಜಿಲ್ಲಾ ಹಂತದಲ್ಲಿ ಮಾಹಿತಿನೂ ಪಡಿತಾ ಇದೀವಿ ಪೌರ ಕಾರ್ಮಿಕರು ಎಲ್ಲೇ ಇದ್ರು ಕೂಡ ಅವರು ನೇರವಾಗಿ ಬೇಕಿದ್ರೆ ಹೋಗಿ ಪುರಸಭೆಯಲ್ಲಿ ಅಲ್ಲೇ ಮಾಹಿತಿ ಕೊಡ್ಬೇಕು ಅವ್ರು ಆಮೇಲೆ ಅವ್ರು ಆಗ್ಲೇ ಅಲ್ಲಿ ನಾವು ಅದು ಹೇಳಿದಿವಿ ಏನಂತಂದ್ರೆ ಅವರು ಒಂದು ವೇಳೆ ಹೊರಗುತ್ತಿಗೆ ಆಧಾರ ಮೇಲೆ ಇದ್ರೂ ಸಹಿತ ಅವ್ರು ಯಾರೇ ಇರ್ಲಿ ಒಟ್ಟಾರೆ ಒಂದು ಪುರಸಭೆ ನಗರಸಭೆ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಎಲ್ಲಾ ಅನಕ್ಷರಸ್ಥರು ಇದ್ರಲ್ಲಿ ಸೇರ್ಪಡೆ ಆಗ್ಬಹುದು ಹಾಗೆ ಶಿಕ್ಷಕರಿಗೆ ಏನಾದರೂ ಸಮಸ್ಯೆಗಳು ಆಯ್ತು ಅಂತ ಇಟ್ಕೋಣ ಇಲ್ಲ ಕಲಿಯೋರಿಗೆ ಏನಾದರೂ ಸಮಸ್ಯೆ ಆಯಿತು ಅಂತ ಇಟ್ಕೋಣ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನೇರವಾಗಿ ಲೋಕ ಶಿಕ್ಷಣ ಇಲಾಖೆನ ಸಂಪರ್ಕ ಮಾಡಬಹುದು ಇಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವ್ರನ್ನ ಸಂಪರ್ಕ ಮಾಡಬಹುದು ಮುಖ್ಯ ತರಬೇತಿದಾರರಿದ್ದಾರೆ ಅವರನ್ನ ಅವ್ರನ್ನ ಸಂಪರ್ಕ ಅವರ ದೂರವಾಣಿ ನಂಬರ್ಗಳೆಲ್ಲ ಅವ್ರ ನಮ್ಮ ಸಾಕ್ಷರತಾ ಬೋಧಕರಲ್ಲಿ ಇರ್ತದೆ ನೇರವಾಗಿ ಯಾವಾಗ ಬೇಕಾದ್ರೂ ಅವ್ರು ಸಂಪರ್ಕ ಮಾಡಿ ಕಲಿಕೆಯ ಬೋಧನೆಯ ಪ್ರಕ್ರಿಯೆ ಬಗ್ಗೆ ಮಾಹಿತಿನ ಪಡ್ಕೊಳ್ಬೋದು ಪ್ರಕ್ರಿಯೆ ಬಗ್ಗೆ ಮಾಹಿತಿ ಅಂತ ಅಂತ ಅವರು ತನಗೆ ಸಾಕು ಅನ್ನೋದಕ್ಕಿಂತ ಇನ್ನೊಂದಿಷ್ಟು ಬೇಕು ಸಾಕ್ಷರರು ಕೂಡ ನಿಮ್ಮಲ್ಲಿ ಇದ್ದಾರೆ ಇದ್ದಾರೆ ಯಾಕಂದ್ರೆ ನಾವು ಇತ್ತೀಚೆಗೆ ಕಳೆದ ವರ್ಷ ನಾವು ಏನ್ ಕಾರ್ಯಕ್ರಮ ಮಾಡಿದ್ವಿ ಅವಾಗ ಕೆಲವೊಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೋಗಿ ಅವರು ತಮ್ಮ ಕಲಿಕಾ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಕೇಳಿದಾರೆ ಅನಕ್ಷರಸ್ಥರಿಗೆ ನಿಮಗೆ ಹೆಂಗ ಅನಿಸ್ತಾ ಇದೆ ಈ ಪುಸ್ತಕ ಹೆಂಗಿದೆ ಅಥವಾ ನಿಮಗೆ ಇದ್ರಲ್ಲಿ ಏನೇನ್ ಮಾಹಿತಿ ಹೆಚ್ಚುವರಿ ಬೇಕು ಅಂತ ಎಲ್ಲ ಕೇಳಿದಾಗೆ ಕೆಲವೊಂದ್ ಕಡೆ ನಮಗೆ ಬಹಳ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ ಹೇಳಿದಾರೆ ನಮಗೆ ಲೆಕ್ಕಾಚಾರದ ಗಣಿತದ ಏನ್ ಇದಾವಲ್ಲ ಅವು ಇನ್ನಷ್ಟು ಅಭ್ಯಾಸಕ್ಕೆ ಇನ್ನಷ್ಟು ಎಕ್ಸಾಂಪಲ್ಸ್ ಕೊಡ್ರಿ ಅಂತ ಹೇಳಿದರು ಆ ಕೆಲವೊಬ್ರು ನಮಗೆ ಪೂರ್ತಿ ಅಂಕಿ ಮತ್ತೆ ಮಗ್ಗಿಗಳು ಒಂದರಿಂದ ಇಪ್ಪತ್ತರವರೆಗೆ ಮಗ್ಗಿ ಸಹಿತ ಪುಸ್ತಕದಲ್ಲಿ ಕೊಡ್ರಿ ಇದು ಗೊತ್ತಿರ್ತದ ಆದ್ರೆ ನಮಗೆ ಅದನ್ನ ಬರೆದು ಬರೆದು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಎರಡ್ ಸಾವಿರದ ಹತ್ತೊಂಬತ್ತನೇ ದೇಶದ ಶಿಕ್ಷಣ ಪದ್ಧತಿಯ ಅಮೂಲಾಗ್ರ ಬದಲಾವಣೆ ಆಗಿದೆ ಪ್ರಧಾನಿ ಅವರು ಇ ಪಿಯ ಘೋಷಣೆ ಆಗಿದೆ ಇ ಪಿಗೂ ನಿಮಗೂ ಅಥವಾ ನಿಮ್ಮ ಪಠ್ಯಕ್ರಮಕ್ಕೂ ಏನಾದ್ರೂ ಹೊಸತನ ತರದು ಕೊಡ್ತಿದ್ದೀರಾ ಬಹಳಷ್ಟು ವ್ಯತ್ಯಾಸ ಇಲ್ಲ ಯಾಕಂದ್ರೆ ನಮ್ಮ ಪಠ್ಯಪುಸ್ತಕ ಇದು ಇವತ್ತಿಂದಲ್ಲ ಇದು ಬಾಳಿಗೆ ಬೆಳಕು ಬರೋಕ್ಕಿಂತ ಮುಂಚೆಯಿಂದಲೂ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ರೀತಿಯಲ್ಲಿ ನಾವು ಬೇರೆ ಬೇರೆ ಪ್ರೈಮರ್ಸ್ಗಳನ್ನು ಮಾಡಿದ್ವಿ ತಯಾರು ಮಾಡಿದ್ವಿ ಆಮೇಲೆ ಪ್ರತಿ ಸಲ ಅವು ಪರಿಷ್ಕರಣೆ ಆದಾಗೆ ಆಗಿನ ಸ್ಥಿತಿಗತಿ ನೋಡಿಕೊಂಡು ಪರಿಷ್ಕರಣೆ ಮಾಡ್ತಾಯಿದ್ವಿ ಈಗ ಎನ್ ಇ ಪಿ ಪ್ರಕಾರ ನಾವು ಅವರಿಗೆ ಕೌಶಲ್ಯ ಅಭಿವೃದ್ಧಿ ಮತ್ತೆ ಅವರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಇವೆಲ್ಲ ಇದೆ ಅವರಿಗೆ ಫಂಕ್ಷನಲ್ ಲಿಟ್ರಸಿಗೆ ಜಾಸ್ತಿ ಒತ್ತು ಕೊಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಸಹಿತ ಇದು ಚರ್ಚೆ ಆಯಿತು ಚರ್ಚೆ ಆಗಿ ಆ ರೀತಿ ಒಳಗೆ ಈಗ ನಮ್ಮ ಪುಸ್ತಕವನ್ನು ಸಹಿತ ಪುನಃ ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿದ್ದೀವಿ ನಾವು ಒಟ್ಟಾರೆ ಎನ್ ಇ ಪಿಗಾಗಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅದು ಯಾವುದೇ ಕಾರ್ಯಕ್ರಮಕ್ಕೆ ಅಷ್ಟೊಂದು ವ್ಯತ್ಯಾಸ ಕಂಡು ಬರ್ತಾ ಇಲ್ಲ ನಮ್ಮ ನವಸಾಕ್ಷರಿಗೆ ಕೌಶಲ್ಯ ನೀಡುವ ಕೇಂದ್ರಗಳಿಗೆ ಅವ್ರಿಗೆ ಹೊಂದಾಣಿಕೆ ಮಾಡಿ ಅಲ್ಲಿ ಅವ್ರಿಗೆ ದಾರಿ ತೋರಿಸೋ ಕೆಲಸ ಮಾಡ್ತೀವಿ ಅದನ್ನು ನಾವು ನಮ್ಮ ಪೊಸಿಷನ್ ಪೇಪರಲ್ಲಿ ನಾವು ವ್ಯಕ್ತಪಡಿಸಿದ್ದೀವಿ ನಮ್ಮ ರಾಜ್ಯದ ವಿಶೇಷತೆ ಅದು ಅಂದರೆ ಎನ್ ಇ ಪಿಯ ಅಳವಡಿಕೆಯ ಕಾರ್ಯವು ಕೂಡ ತಮ್ಮ ಒಂದು ಲೋಕ ಶಿಕ್ಷಣ ನಿರ್ದೇಶನಾಲಯದ ಅಡಿಯಲ್ಲಿ ನಡೀತಾ ಇದೆ ಹೌದು ನಮ್ಮ ರಾಜ್ಯಕ್ಕೆ ಅನುಗುಣವಾಗಿ ಅದನ್ನು ಯಾವ ರೀತಿ ನಾವು ಅಳವಡಿಸಬೇಕು ಆ ರೀತಿ ಅಳವಡಿಸ್ಕೋದು ಓದಿದ ಮೇಲೆ ನಾನು ಓದೋನು ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಿ ಸುಷ್ಮಾ ಗೋಡ್ಬೋಲಿ ಅವರೇ ಅದಕ್ಕೆ ನಾವು ಅವರಿಗೆ ಪರೀಕ್ಷೆ ಅಂತ ಹೇಳಿ ಒಂದು ಮೌಲ್ಯಮಾಪನ ಒಂದು ಸಣ್ಣ ಪರೀಕ್ಷೆ ಅಂತ ಹೇಳಿ ಕಂಡಕ್ಟ್ ಮಾಡ್ತೀವಿ ಪ್ರತಿ ಕಲಿಕಾರ್ತಿಗೆ ಅವರಿಗೆ ಅಂದರೆ ಅವರಿಲ್ಲೂ ಒಂದು ಸಾಮರ್ಥ್ಯ ಬೆಳಿಲಿ ಅವ್ರಿಗೆ ಒಂದು ಆತ್ಮವಿಶ್ವಾಸ ಬರಲಿ ನಾವು ನಮ್ಮ ಮಕ್ಕಳ ಹಾಗೆ ನಾವು ಒಂದು ಕೇಂದ್ರಕ್ಕೆ ಹೋಗ್ತೀವಿ ನಾವು ಒಂದು ಪರೀಕ್ಷೆ ಬರಿತೀವಿ ಅದರಲ್ಲಿ ಉತ್ತೀರ್ಣರಾಗ್ತೀವಿ ಅಂತ ಹೇಳಿ ಆ ಛಲದಿಂದ ಬರ್ತಾರೆ ಕಲಿ ಇದು ಕಲಿಕಾರ್ಥಿಗಳು ಬಂದಿರಿದ್ದಾರೆ ಎಲ್ಲ ಪರೀಕ್ಷಾ ಕೇಂದ್ರಕ್ಕೆ ಉತ್ತೀರ್ಣರಾದವರಿಗೆ ನಾವು ಒಂದು ವಿಶೇಷ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ದೃಢೀಕರಣ ಪತ್ರ ಕೊಡ್ತೀವಿ ಹೌದು ಅವರು ಅಭಿಮಾನದಲ್ಲೇ ಇದು ತಮ್ಮ ಪ್ರಶಸ್ತಿ ಪತ್ರವನ್ನು ತೋರಿಸಬಹುದು ಅಂತ ಹೇಳಿ ನಾವು ಆ ರೀತಿ ಒಳಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೆ ಇದ್ರಲ್ಲಿ ವಿಶೇಷ ಒಂದೇ ಅಂತಂದ್ರೆ ಫಾರ್ಮಲ್ ಎಜುಕೇಶನ್ ಒಳಗೆ ನಾವು ಅವರಿಗೆ ನಪಾಸಾದ್ರೂ ಸಹಿತ ಅದರಲ್ಲಿ ಬರಿತೀವಿ ನಾವು ವಯಸ್ಕರಿಗೆ ಅದನ್ನೇನೂ ಕೊಡೋದಿಲ್ಲ ಉತ್ತೀರ್ಣರಾದವರಿಗೆ ಮಾತ್ರ ಈ ಪತ್ರ ಕೊಡ್ತೀವಿ ಉತ್ತೀರ್ಣರಾದ ಯಾರು ಆಗಿರೋದಿಲ್ಲ ನಪಾಸ್ ಆಗಿರ್ತಾರೆ ಅವ್ರಿಗೆ ನಾವು ಆ ರೀತಿ ಪತ್ರ ಕೊಡಲಾರ್ದೆ ಮುಂದಿನ ವರ್ಷ ಅವ್ರ ಪುನ ಪುನ ನಾವ್ ನೋಂದಾಯಿಸಿ ಐಸಿ ಅವರಿಗೆ ಪುನ ಅವರಿಗೆ ನಾವು ಒಂದು ಪ್ರೋತ್ಸಾಹ ಕೊಡ್ತೀವಿ ಇಲ್ಲಪ್ಪ ಹೋದ್ಸಲ್ಲ ಆಗಿಲ್ಲ ಈ ಸಲ ಬರ್ರಿ ಮತ್ತೆ ನೀವು ನೋಂದಾಯಿಸ್ರಿ ಅಂತ ಅದ್ರೇ ಅವರಿಗೆ ಮುಜುಗರ ಆಗಬರ್ತದು ಅಥವಾ ನಾನು ಎದಕ್ಕೂ ಉಪಯೋಗ ಅಂತ ಹೇಳಿ ಕೀಳ್ ಅರಿಮೆ ಬರಬರ್ತದು ಅಂತ ಹೇಳಿ ಆ ರೀತಿ ಬರೋವರೆಗೂ ಕೂಡ ಕಳಿಸ್ತಾ ಇರ್ತೀನಿ ಈಗ 30 ಮೂವತ್ತೈದು ವರ್ಷ ವರ ಹೆಚ್ಚಿನ ಆಸಕ್ತಿ ತೋรส ಪಾಸ್ ಆಗಿದಾರೋ ಇಲ್ಲ 60 ಅರವತ್ತೈದು ವರ್ಷವ್ರು ಹೆಚ್ಚಿನ ಆಸಕ್ತಿ ತೋรส ಪಾಸ್ ಆಗಿದಾರೋ ಅವರು ಬಹಳ ಜನ ಪಾಸ್ ಆಗಿದ್ದಾರೆ ಅರವತ್ತು ಅರವತ್ತೈದು ದಾಟಿದವರು ಸಹಿತ ನಾವು ಪರೀಕ್ಷಾ ಕೇಂದ್ರಕ್ಕೆಲ್ಲಾ ಹೋದಾಗೆ ಒಬ್ರು ಎಂದೂ ನಮ್ ಕೈ ಒಳ ಪುಸ್ತಕ ಇದ್ದಿದ್ದಿಲ್ರಿ ಈಗ ನಮಗೆ ಇದು ಬಂದದಂತ ಖುಷಿ ಆಗಿದೆ ಅಂತ ಹೇಳಿದ್ರು ಆಮೇಲೆ ಒಬ್ರಿಬ್ರು ನಮ್ಮ ಮೊಮ್ಮಕ್ಳ ನಮಗ್ ಕಲ್ಸಿದಾರಂತೂ ಹೇಳಿದ್ದಾರೆ ಅದು ನೋಡ್ದಾಗ ಖುಷಿ ಆಗ್ತದೆ ಮೂವತ್ತೈದರಿಂದ ನಲ್ವತ್ ವರ್ಷದವರು ಕೆಲವೊಬ್ರು ಅನುತ್ತೀರ್ಣರಾದವರು ಇದ್ದಾರೆ ಆಮೇಲೆ ಉತ್ತೀರ್ಣರಾದವರು ಇದ್ದಾರೆ ಆದ್ರೆ ಅರವತ್ತೈದು ವರ್ಷ ದಾಟಿದವರು ಉತ್ತೀರ್ಣ ಆದವರು ಜಾಸ್ತಿ ಇದ್ದಾರೆ ವರ್ಷ ದಾಟಿದವರು ಬಹಳ ಜನ ಉತ್ತೀರ್ಣ ಆಗಿದ್ದಾರೆ ನಮ್ಮ ಅಂಕಿ ಅಂಶ ಪ್ರಕಾರ ವಯಸ್ಸು ಕಲಿಯುವಿಕೆಗೂ ಸಂಬಂಧ ಇಲ್ಲ 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 ಕಲಿಕೆ ನಿರಂತರ ಅವ್ರ ಆಸಕ್ತಿ ಮೇಲೆ ಹೋಗ್ತದೆ ಆಸಕ್ತಿಯ ಮೇಲೆ ಹೋಗತ್ತೆ ಅಂತ ಹೇಳ್ತಿದ್ರೆ ಇದು ನಮ್ಮದು ನಾನ್ ಫಾರ್ಮಲ್ ಎಜುಕೇಷನ್ ಸಾಕ್ಷರತೆ ಫಾರ್ಮಲ್ ಎಜುಕೇಷನ್ ಅಲ್ಲ ನಮ್ಮದೇ ಆದ ಒಂದು ನೆಟ್ವರ್ಕು ಇಲ್ಲ ಹಾಗಾಗಿ ನಮಗೆ ಇದು ಸಮುದಾಯದ ಪಾಲ್ಗೊಳ್ಳುವಿಕೆ ಭಾಳ ಮುಖ್ಯ ಸಮುದಾಯದ ಜನರಿಗೆ ನನ್ನ ಸಮುದಾಯವನ್ನು ಆದಷ್ಟು ಸಾಕ್ಷರ ಸಮುದಾಯ ಮಾಡಬೇಕು ಅನ್ನುವಂತಹ ಒಂದು ಪ್ರೇರಣೆಯನ್ನು ಕೊಡುವಂಥದ್ದು ಭಾಳ ಮುಖ್ಯ ಇದನ್ನು ಎನ್ ಎ ಪಿ ಭಾಳ ಒತ್ತಿ ಒತ್ತಿ ಹೇಳುತ್ತೆ ಮತ್ತು ಇನ್ನೊಂದು ಕಲಿಕೆ ಅಂತಕ್ಕಂಥದ್ದು ಕೇವಲ ಸಾಕ್ಷರತೆ ಕೌಶಲ ಕೊಟ್ಬಿಟ್ಟು ಸರ್ಟಿಫಿಕೇಟ್ ಕೊಡೋದಕ್ಕಷ್ಟೇ ಅಲ್ಲ ಅದು ಜೀವನ ಪರ್ಯಂತ ಇರಬೇಕು ಲೈಫ್ ಲಾಂಗ್ ಲರ್ನಿಂಗ್ ಆಗಬೇಕು ಅಂತಕ್ಕಂಥದ್ದು ಮೂಲ ಕಾನ್ಸೆಪ್ಟ್ ಅವನ ಕೊ ಜೀವನದ ಕೊನೆಯವರೆಗೂ ಈ ಕೌಶಲನ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಗುಣಾತ್ಮಕ ಶಿಕ್ಷಣ ನಾಲ್ಕನೇ ಗುರಿ ಇದೆ ಅದರಲ್ಲಿ ಆದಷ್ಟು ಬೇಗ ಎರಡು ಸಾವಿರದ ಮೂವತ್ತರೊಳಗಡೆ ನೂರರಷ್ಟು ಸಾಕ್ಷರತೆಯನ್ನು ಸಾಧಿಸಬೇಕು ಈ ಪ್ರಪಂಚದಲ್ಲಿ ಅನಕ್ಷರತೆ ಇರಬಾರ್ದು ಅನಕ್ಷರತೆಯನ್ನು ಮೂವತ್ತರೊಳಗಡೆ ನಿವಾರಣೆ ಮಾಡಬೇಕು ಬಡತನ ನಿವಾರಣೆ ಆಗಬೇಕು ಹಸಿವು ಮುಕ್ತ ಹೇಗೆ ಮಾಡಬೇಕು ಅಂತ ಇದೆಯೋ ಹಾಗಾಗಿ ಅನಕ್ಷರತೆ ಕೂಡ ನಿವಾರಣೆ ಮಾಡಬೇಕು ಅಂತಕ್ಕಂಥ ಭಾಳ ಮುಖ್ಯವಾದ ಗುರಿಯನ್ನು ಇಟ್ಕೊಂಡಿದ್ದೇವೆ ಮತ್ತು ಇನ್ನೊಂದು ಅದಕ್ಕಾಗಿ ಮುಂದುವರಿಕೆ ಶಿಕ್ಷಣ ಭಾಳ ಮುಖ್ಯ ಇಲ್ಲಿ ಅಂದರೆ ಸಾಕ್ಷರತೆಯ ನಂತರ ಚಟುವಟಿಕೆ ಇದೆಯಲ್ಲ ಸಾಕ್ಷರೋತ್ತರ ಕಾರ್ಯಕ್ರಮ ಮತ್ತು ಅಪ್ ಆ್ಯಕ್ಟಿವಿಟೀಸು ಮತ್ತು ಮುಂದುವರಿಕೆ ಶಿಕ್ಷಣ ಇದು ಭಾಳ ಮುಖ್ಯ ಇಲ್ಲ ಸಾಕ್ಷರತೆ ಸಾರ್ಥಕ ಆಗಬೇಕು ಅಂದರೆ ಅವರು ತಮ್ಮ ಕಲ್ ಪಡೆದಂಥ ಕೌಶಲ್ಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಗಟ್ಟಿ ಮಾಡ್ಕೊಳ್ಬೇಕು ಅದಕ್ಕೆ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ಮೌಲ್ಯ ಯಾಕಾಗಿತ್ತು ಅಂದರೆ ಸ್ವಾತಂತ್ರ್ಯ ಹೋರಾಟದ ಜೊತೆಗೇ ಗಾಂಧೀಜಿಯವರ ಕರೆಗೆ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ವಯಸ್ಕರ ಶಿಕ್ಷಣ ಒಂದಾಗಿತ್ತು ಹಾಗಾಗಿ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಹೋರಾಟದ ಜೊತೆಗೆ ವಯಸ್ಕರ ಶಿಕ್ಷಣವನ್ನು ಕೂಡ ಮಾಡ್ತಾಯಿದ್ರು ಅಕ್ಷರ ಕಲಿಸುವಂಥ ಪ್ರಯತ್ನ ಮಾಡ್ತಾಯಿದ್ರು ಹಾಗಾಗಿ ಒಂದು ಮೌಲ್ಯ ಆಗಿತ್ತು ಆ ಮೌಲ್ಯ ಇವತ್ತು ನಮ್ಮ ದೇಶಕ್ಕೆ ಅಗತ್ಯ ಇದೆ ಇಲ್ಲಾಂದರೆ ನಮ್ಮ ದೇಶ ಸಾಕ್ಷರ ಭಾರತ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇಡೀ ದೇಶದ ಇಡೀ ಪ್ರಪಂಚದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಜನಸಂಖ್ಯೆಯಲ್ಲಿ ಮಾನವ ಸಂಪನ್ಮೂಲದಲ್ಲಿ ಅದು ಮಾನವಾಭಿವೃದ್ಧಿಯನ್ನು ಯೋಚನೆ ಮಾಡಿದಾಗ ಒಂದು ನಾವು ನೂರ ಮೂವತ್ತೊಂದನೇ ಸ್ಥಾನ ಕೊಟ್ಟೋಗ್ತೀವಿ ಯಾಕೆಂದ್ರೆ ಇನ್ನೂ ಅನಕ್ಷರಸ್ತ್ರ ಆಗಿದ್ದಾರೆ ಅಂತ ಮಾನವಾಭಿವೃದ್ಧಿ ಸೂಚ್ಯಾಂಕದಲ್ಲಿ ಅದೊಂದು ಮಾ ಪ್ರಮುಖವಾದ ಮಾನದಂಡ ನಮ್ಮಲ್ಲಿ ಬಹುಸಂಖ್ಯಾತ ಅನ ಇರೋದು ನಮ್ಮ ಮಾನವಾಭಿವೃದ್ಧಿಯಲ್ಲಿ ತುಂಬ ಹಿಂದುಳಲಿಕ್ಕೆ ಭಾಳ ಮುಖ್ಯವಾದ ಕಾರಣ ಆದಷ್ಟು ಬೇಗ ನಮ್ಮ ಎಲ್ಲ ನಮ್ಮ ದೇಶದ ಎಲ್ಲ ಸಾಕ್ಷರ ಅನಕ್ಷರಸ್ತ್ರನ್ನು ಸಾಕ್ಷರ ಮಾಡೋದ್ರ ಮೂಲಕ ನಾವು ಮಾನವ ಅಭಿವೃದ್ಧಿಯಲ್ಲಿ ಸುಧಾರಣೆ ಸೂಚ್ಯಾಂಕದಲ್ಲಿ ಸುಧಾರಣೆ ತರಲಿಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಇದನ್ನು ನಮ್ಮ ಎಲ್ಲ ಜನರು ನಮ್ಮ ಸಮುದಾಯದು ನಮ್ಮ ಯುವ ಜನರು ಭಾಳ ಮುಖ್ಯವಾಗಿ ಗಮನಿಸಬೇಕು ಅಂತಕ್ಕಂಥದ್ದು ಎಲ್ಲಿಂದ ಆಪ್ರೇಷನ್ ಶುರುವಾಗಬೇಕು ಅನ್ನೋದಕ್ಕೆ ಒಂದು ಮನವಿ ಏನಂದರೆ ನನ್ನ ಕುಟುಂಬದಿಂದ ಶುರುವಾಗಬೇಕು ನನ್ನ ಕುಟುಂಬ ಸಾಕ್ಷರ ಕುಟುಂಬ ಆಗಬೇಕು ಆಗ ನನ್ನ ಸಮುದಾಯ ಸಾಕ್ಷರ ಸಮುದಾಯ ಆಗಲಿಕ್ಕೆ ಸಾಧ್ಯ ಹಾಗಾಗಿ ನನ್ನ ಗ್ರಾಮ ನನ್ನ ಪಂಚಾಯಿತಿ ನನ್ನ ತಾಲೂಕು ಮತ್ತು ನನ್ನ ದೇಶ ಸಾಕ್ಷರ ದೇಶ ಆಗಲಿಕ್ಕೆ ಸಾಧ್ಯ ತಳಾಂತದಲ್ಲಿ ಈ ಪ್ರಕ್ರಿಯೆ ಪ್ರಾರಂಭ ಆಗಬೇಕು ಆಮೇಲೆ ಲಾಭಕ್ಕನ್ನೋರು ವಯಸ್ಕರ ಶಿಕ್ಷಣ ತಜ್ಞ ಮಾತು ಮಾತಾಡ್ತಾರೆ ಕಲಿಯದವರ ಹೊಣೆ ಕಲಿತವ್ರದು ಅಂತ ಯಾರು ಕಲಿತಿಲ್ವೋ ಅವ್ರ ಹೊಣೆ ಕಲಿತವರು ಅಂತ ನನ್ನನ್ನು ವಿದ್ಯಾವಂತ ಮಾಡಲಿಕ್ಕೆ ಸರ್ಕಾರ ಬೇಕಾದಷ್ಟು ಸ ಇನ್ವೆಸ್ಟ್ ಮಾಡಿದೆ ಆ ಸಾಮಾಜಿಕ ಋಣವನ್ನು ತೀರಿಸಬೇಕು ಅಂದರೆ ವಿದ್ಯಾವಂತನಾದ ನಾನು ಕಲಿತು ಕಲಿಸಿ ಆ ಋಣನ ತೀರಿಸೋದಕ್ಕೆ ಅವಕಾಶ ಇದೆ ಆ ಯುವಜನರು ವಿದ್ಯಾವಂತ ಯುವಜನರು ಮನಸ್ಸು ಮಾಡಿದ್ರೆ ಬಹುಶಃ ನಮ್ಮ ದೇಶ ಸಾಕ್ಷರ ಆಗ್ಲಿಕ್ಕೆ ಏನು ಅಂತ ಕಷ್ಟ ಆಗ್ಲಿಕ್ಕಿಲ್ಲ ಹೌದು ಯುವಕರು ಮನಸ್ಸು ಮಾಡಿದರೆ ದೇಶವನ್ನ ಕಟ್ಟುವುದು ಸಾಕ್ಷರರನ್ನ ನಾಡನ್ನಾಗಿ ಕಟ್ಟುವುದು ದೊಡ್ಡ ವಿಷಯ ಅಲ್ಲ ಅದನ್ನ ಮಾಡಬೇಕು ಪ್ರತಿಯೊಬ್ಬರ ಕುಟುಂಬವೂ ಸಾಕ್ಷರ ಕುಟುಂಬ ಆದಾಗ ಇಡೀ ದೇಶ ಸಾಕ್ಷರ ಭಾರತ ಆಗುತ್ತೆ ಈ ಸಾಕ್ಷರ ಭಾರತ ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲ ಯೋಚನೆಯನ್ನು ಹಾಕೊಂಡಿದ್ದೀರಿ ಅಂತಂದ್ರೆ ಇದಕ್ಕೆ ಮನಸ್ಸು ಮಾಡಬೇಕಾಗಿದ್ದು ನಮ್ಮ ಸಾರ್ವಜನಿಕರು ಸಾರ್ವಜನಿಕರ ಸಹಭಾಗಿತ್ವ ಇದ್ದಾಗ ಮಾತ್ರ ಈ ಒಂದು ಕಾರ್ಯವೂ ಕೂಡ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸಾಕ್ಷರ ನಾಡನ್ನು ಕಟ್ಟುವುದಕ್ಕೆ ಪಣ ತೊಡಲಿ ಪ್ರತಿಯೊಂದು ಕುಟುಂಬ ಸಾಕ್ಷರ ಕುಟುಂಬ ಆಗ್ಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಧನ್ಯವಾದಗಳು ಸರ್ ಇದುವರೆಗೆ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ಸಪ್ತಾಹದ ಹಿನ್ನೆಲೆಯಲ್ಲಿ ವಯಸ್ಕರಿಗೆ ಶಿಕ್ಷಣ ಕುರಿತು ಲೋಕ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರಾದ ಸುಷ್ಮಾ ಗೋಡ್ಬೋಲೆ ಹಾಗೂ ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರಿನ ನಿರ್ದೇಶಕರಾದ ಟಿ ವೆಂಕಟೇಶ್ ಅವರೊಂದಿಗೆ ಸಂವಾದ ಕೇಳಿದಿರಿ ಪ್ರಸ್ತುತಿ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ